ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಕುಚ್ಚು ಹಾಕೋದಕ್ಕೆ ಇಷ್ಟಪಡಲ್ಲ ಬರೀ ನಮಗೆ ಕ್ರೋಶ ಡಿಸೈನ್ ಬೇಕು ಅನ್ನೋರಿಗೆ ಈ ಡಿಸೈನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ವಿತೌಟ್ ಟ್ಯಾಸೆಲ್ಸ್ ಯಾವುದೇ ರೀತಿಯ ಕುಚ್ಚು ಹಾಕದೆ ಈ ಡಿಸೈನ್ನ ನೀವು ಫ್ಯಾನ್ಸಿ ಸ್ಯಾರೀಸ್ಗೆ ಯಾವ ಸ್ಯಾರೀಸ್ ಬೇಕಂದ್ರೂ ಆರಾಮಾಗಿ ಹಾಕೋಬಹುದು ಅದಕ್ಕಾಗಿ ಆರೇಳೆ ದಾರ ಟೆನ್ ಪಾಯಿಂಟ್ ಜೀರೋ ಎಮ್ ಎಮ್ ಯೂಸ್ ಮಾಡ್ತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮರಿಗಿದೆ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ಒಂದು ಚೈನ್ ಹಾಕಿ ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಚೈನ್ ಹಾಕಿ ಮತ್ತೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದೀನಿ ಇದೇ ರೀತಿ ನಾವು ಬೇಸ್ ಲೈನ್ ಪೂರ್ತಿ ಒಂದು ಚೈನ್ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾವು ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಒಂದು ಚೈನ್ ಮತ್ತೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾವು ಒಂದು ಚೈನು ಒಂದು ಲಾಕ್ ಮಾಡ್ಕೊಳ್ತಾ ಈ ಡಿಸೈನ್ ಪೂರ್ತಿ ಸ್ಪೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬೇಸ್ ಲೈನ್ ಪೂರ್ತಿ ನಾನೊಂದು ಸಿಂಗಲ್ ಚೈನು ಒಂದು ಲಾಕು ಸಿಂಗಲ್ ಚೈನ್ ಲಾಕ್ ಹಾಕೊಳ್ತಾ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಎಂಡಿಂಗ್ ಅಲ್ಲಿ ಒಂದು ಚೈನು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ ಟೂ ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಥ್ರಿಂಗ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ ಬನ್ನಿ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ನೋಡಿ ಫ್ರೆಂಡ್ಸ್ ನಾನು ಸೆಕೆಂಡ್ ಸ್ಟೆಪ್ ಗೋಸ್ಕರ ಈ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲಾಕ್ ಮಾಡಿದಾದ ಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಚೈನ್ ಏನಿದೆ ಅಲ್ಲಿಗೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲಾಕ್ ಮೇಲೆ ಲಾಕ್ ಮಾಡಿದಾದ ಮೇಲೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ನಾನು ಈ ರೀತಿಯಾದ ಆರ್ಟ್ ಶೇಪ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ನೀವು ಆರ್ಟ್ ಶೇಪ್ ಬೀಡ್ಸ್ ಅಲ್ದಿದ್ರೆ ನಿಮಗೆ ಫ್ಲವರ್ ಟೈಪ್ ಯಾವ ಟೈಪ್ ಬೇಕೋ ಆ ಟೈಪ್ ಬೀಡ್ಸ್ ಅನ್ನ ಈ ಪ್ಲೇಸ್ಗೆ ಆರಾಮಾಗಿ ಆ್ಯಡ್ ಮಾಡ್ಕೋಬಹುದು ಬೀಡನ್ನು ಆ್ಯಡ್ ಮಾಡಿ ಈ ರೀತಿಯಾಗಿ ಲಾಕ್ ಮಾಡಿದ ಆದ್ಮೇಲೆ ಈಗ ಕ್ರೋಶ ಮೇಲಿಂದ ಟೂ ಟೈಮ್ಸ್ ಥ್ರೆಡ್ ತಗೊಂಡು ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೂ ಈ ಟೂ ಚೈನ್ಸ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ಒನ್ ಟೂ ತ್ರೀ ಥರ್ಡ್ ಚೈನ್ ಏನಿದೆ ನೋಡಿ ಥರ್ಡ್ ಸಿಂಗಲ್ ಕ್ರೋಶೆ ಏನು ಮಾಡ್ಕೊಂಡಿದೀವಿ ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದೀನಿ ಮತ್ತೆ ಟೂಲುಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ ಟೂ ಟೂಲುಪ್ಸ್ ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ರೆಡಿ ಆಗತ್ತೆ ಹೀಗೆ ಮಾಡ್ಕೊಂಡಿದ್ದಾದ ಮೇಲೆ ನಾನೀಗ ತ್ರೀ ಚೈನ್ಸ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶೆ ಏನು ಮಾಡ್ಕೊಂಡಿದೀನಿ ಇಲ್ಲಿಗೆ ನಾನು ಈ ತ್ರೀ ಚೈನ್ಸ್ ಲಾಕ್ ಮಾಡ್ಕೊಂಡು ಒಂದು ಪಿ ಕಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ನಾನು ನೆಕ್ಸ್ಟ್ ಪಿ ಕಾಟ್ ಮಾಡ್ಕೊಳ್ತಾ ಇದೀನಿ ಬಟ್ ಫೋರ್ ಚೈನ್ಸ್ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ರೀತಿಯಾಗಿ ಫೋರ್ ಚೈನ್ಸ್ ಹಾಕಿ ಇದ್ರ ಪಕ್ಕೇನೆ ಈ ಫೋರ್ ಚೈನ್ಸ್ ಅನ್ನು ನಾನು ಲಾಕ್ ಮಾಡಿಕೊಳ್ತಾ ಇದಿ ಈ ರೀತಿಯಾಗಿ ಫೋರ್ ಚೈನ್ಸ್ ಹಾಕಿ ಒಂದು ಪಿ ಕಟ್ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಈ ತ್ರೀ ಚೈನ್ಸ್ ಪೀಕಾಟ್ಗಿನ್ನ ಇದು ಮಿಡಿಲಲ್ಲಿ ಬರೋದು ದೊಡ್ಡದಾಗಿರ್ಬೇಕು ಮತ್ತೆ ನಾನು ತ್ರೀ ಚೈನ್ಸ್ ಹಾಕೊಳ್ತೇನೆ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಇದ್ರ ಪಕ್ಕೇನೆ ಇನ್ನೊಂದು ಪಿಕಾಟನ್ನು ಮಾಡ್ಕೊಳ್ತಾನೆ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಫ್ಲವರ್ ಟೈಪಲ್ಲಿ ಫಾರ್ಮ್ ಆಗತ್ತೆ ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಈ ರೀತಿಯಾಗಿ ಮಾಡಿಕೊಂಡಿದ್ದಾದ ಮೇಲೆ ಈ ತ್ರಿಬಲ್ ಕ್ರೋಶೆ ಏನಿದೆ ಇದಕ್ಕೆಲ್ಲ ನಾನು ಸಿಂಗಲ್ ಕ್ರೋಶಸ್ ಹಾಕೊಳ್ತಾ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಹೀಗೆ ಸರ್ಸ್ಕೊಳ್ಳಿ ನೀಟಾಗಿ ಕೂತ್ಕೊಳ್ಳತ್ತೆ ಒನ್ ಟೂ ತ್ರೀ ಫೋರ್ ಆಗಿದೆ ಈಗ ಎಷ್ಟು ಸಿಂಗಲ್ ಕ್ರೋಶಸ್ ಆಗುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ನೀಟಾಗಿ ನಾನು ಇದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಟೋಟಲಿ ನಾನು ಸಿಕ್ಸ್ ಸಿಂಗಲ್ ಕ್ರೋಷಸ್ ನ ಮಾಡ್ಕೊಂಡಿದೀನಿ ಮೂರು ಪಿ ಕಾರ್ಡ್ಸ್ ಇದನ್ನ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ನೆಕ್ಸ್ಟ್ ಒಂದ್ ಸಿಂಗಲ್ ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ ಲಾಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನು ಇಲ್ಲಿ ಫಾರ್ಮ್ ಆಗತ್ತೆ ನೋಡಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಒಂದು ಸ್ಲಾಂಟಿಂಗ್ ಪಿಕಾಟ್ ತರ ಫಾರ್ಮ್ ಆಗತ್ತೆ ಇಲ್ಲಿ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಚೈನ್ಗೆ ನಾನು ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಥ್ರೆಡನ್ನು ಹೊರ್ಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಡಿಫ್ರೆಂಟಾಗಿ ನಿಮಗೆ ಬೇಕಂದ್ರೆ ಈ ಡಿಸೈನ್ನ ನೀವು ಆರಾಮಾಗಿ ಹಾಕ್ಕೋಬೋದು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದ ಆದಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಒನ್ ಟೂ ಟೂ ಚೈನ್ಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಥರ್ಡ್ ಚೈನ್ ಏನಿದೆ ಅಲ್ಲಿಂದ ಕ್ರೋಶನ ಹಾಕಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಫಸ್ಟು ಟೂ ಲೂಪ್ಸು ಮತ್ತು ಟೂ ಲೂಪ್ಸು ಮತ್ತು ಟೂ ಲೂಪ್ಸ್ ಒನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ತ್ರಿಬ್ಬಲ್ ಕ್ರೋಶೆ ಆಗುತ್ತೆ ಮತ್ತು ತ್ರೀ ಚೈನ್ಸ್ ಮಾಡ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಫೋರ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಮತ್ತೆ ಒಂದು ಫೋರ್ ಚೈನ್ಸ್ ಪಿ ಕಾಟನ್ನು ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಮಂತ್ಗೆ ನೋಡಿ ಈ ರೀತಿಯಾಗಿ ನೀಟಾಗಿ ಬರುತ್ತೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ತ್ರೀ ಚೈನ್ಸ್ ಪಿ ಕಾಟ್ ಟೋಟಲಿ ಈ ರೀತಿಯಾಗಿ ಒಂದು ಸ್ಮಾಲ್ ಫ್ಲವರ್ ಥರ ರೆಡಿ ಆದಮೇಲೆ ಈ ನೆಕ್ಸ್ಟು ಇಲ್ಲಿ ಮಿಕ್ಕಿದ ಪ್ಲೇಸಲ್ಲಿ ಸಿಕ್ಸು ಸಿಂಗಲ್ ಕ್ರೋಷಸ್ಸನ್ನು ಹಾಕ್ಕೊಳ್ತಾ ನೆಕ್ಸ್ಟು ಚೈನ್ಗೆ ಲಾಕ್ ಮಾಡ್ಕೊಳ್ತಾ ಇದೇ ರೀತಿ ಪೂರ್ತಿ ಡಿಸೈನ್ನ ನಾವು ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಫುಲ್ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ ತುಂಬ ಚೆನ್ನಾಗಿ ಬರತ್ತೆ ನೀವು ಈ ಆರ್ಟ್ ಶೇಪ್ ಬೀಟ್ ಪ್ಲೇಸಲ್ಲಿ ಯಾವ ಥರದ್ದು ಬಿಡ್ಬೇಕಂದ್ರೂ ಹಾಕೋಬಹುದು ನೋಡಿ ಎಂಡಿಂಗಲ್ಲಿ ಇಲ್ಲಿ ನೆಕ್ಸ್ಟ್ ಚೈನ್ ಮೇಲೆ ಲಾಕ್ ಮಾಡಿದ್ದಾದ್ಮೇಲೆ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲೇ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡನ್ನು ಹೊರ್ಗಡೆ ಎಳ್ದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಡಿಸೈನ್ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಆರಾಮಾಗಿ ಡಿಫ್ರೆಂಟ್ ಆಗುನು ಬರುತ್ತೆ ಈ ಡಿಸೈನು ನೀವೇನು ನೋಡ್ತಿದ್ದೀರಲ್ಲ ಹೀಗೆ ಬರುತ್ತೆ ಇಲ್ಲಿ ಈ ಥ್ರೆಡ್ಸ್ ಏನಿದೆ ಇದನ್ನು ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಈ ರೀತಿಯಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡಿ ನೋಡಿ ಯೂನಿಕ್ ಆಗಿ ಇರೋ ಡಿಸೈನ್ ಒಂದು ನಾನು ಹೇಳ್ಕೊಟ್ಟಿದ್ದೀನಿ ವಿತೌಟ್ ಟೆಸೆಲ್ಸು ಈ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೂ ಸಹ ಈ ಡಿಸೈನ ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಆದಷ್ಟು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಒಸೊಬ್ಬರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್